ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಮಧ್ಯರಾತ್ರಿಯಿಂದಲೇ 501,000 ರೂಪಾಯಿಯ ಚಲಾವಣೆ ರದ್ದುಗೊಳಿಸಿದ ಬೆನ್ನಿಗೆ ಕರಾವಳಿಯಾದ್ಯಂತ ಚರ್ಚೆ ಹಾಗೂ ಗೊಂದಲಗಳಿಗೆ ಕಾರಣವಾಯಿತು. ಕತ್ತಲಾಗುತ್ತಿದ್ದಂತೆ ಮನೆ ಸೇರುತ್ತಿದ್ದ ಮಂದಿ ನಿದ್ದೆ ಬಿಟ್ಟು ಬೀದಿಗೆ ಬಂದು ಖರೀದಿಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದು ಕಂಡುಬಂತು. ಮಂಗಳೂರಿನ ಮಂದಿ ಹಣ ಖರ್ಚು ಮಾಡಲು ಕಂಡುಕೊಂಡ ಸುಲಭ ದಾರಿಯೇ ಚಿನ್ನಾಭರಣ ಮಳಿಗೆ. ನಗರದಲ್ಲಿರೋ ಚಿನ್ನಾಭರಣ ಮಳಿಗೆಗಳಿಗೆ ಭೇಟಿ ನೀಡಿದ ಗ್ರಾಹಕರು ಬಂಗಾರ ಬೇಟೆಯಲ್ಲಿ ತೊಡಗಿಸಿಕೊಂಡರು. ನೋಡು ನೋಡುತ್ತಿದ್ದಂತೆಯೇ ಬಂಗಾರ ಮಳಿಗೆಗಳು ತುಂಬಿ ತುಳುಕಲು ಆರಂಭವಾಯಿತು. ಇನ್ನೊಂದೆಡೆ 2 ದಿನಗಳ ಕಾಲ ಎಟಿಎಂ ಚಟುವಟಿಕೆ ಸ್ಥಗಿತಗೊಳ್ಳಲಿದೆ ಅನ್ನೋ ಮಾಹಿತಿ ಸಿಗುತ್ತಿದ್ದಂತೆ ಉದ್ಯಮಿಗಳು, ವಿದ್ಯಾರ್ಥಿಗಳು ಎಟಿಎಂ ಕೇಂದ್ರಗಳಿಗೆ ದೌಡಾಯಿಸಿ ಹಣ ಪಡೆಯುವುದಕ್ಕೆ ನೂಕುನುಗ್ಗಲು ಶುರುವಿಟ್ಟುಕೊಂಡರು. ಕೆಲವೆಡೆ 500 ಹಾಗೂ 1,000 ರೂಪಾಯಿ ನೋಟು ಗ್ರಾಹಕರಿಂದ ಪಡೆಯಲು ಹಿಂದೇಟು ಹಾಕಿದ್ದು ಕಂಡುಬಂತು. ಪೆಟ್ರೋಲ್ ಬಂಕ್ಗಳಲ್ಲೂ ವಾಹನ ದಟ್ಟಣೆ ಕಂಡುಬಂತು. ಇನ್ನು ಉಡುಪಿಯಲ್ಲೂ ಗ್ರಾಹಕರು ಎಟಿಎಂಗಳತ್ತ ಮುಗಿಬಿದ್ದು ತಾಮುಂದು ನಾಮುಂದು ಎಂಬಂತೆ ಹಣ ಡ್ರಾ ಮಾಡಿಕೊಳ್ಳುತ್ತಿದ್ದ ದೃಶ್ಯ ಕಾಮನ್ ಆಗಿತ್ತು.